ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಾಯ್ಸ್ ಎಂಟ್ರ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಇಲ್ಲಿ ಚಾಯ್ಸ್ ಒನ್ ಕೊಡೋ ವಿದ್ಯಾರ್ಥಿಗಳು ಅಲರ್ಟ್ ಆಗಿರಬೇಕು, ಅದರ ಜೊತೆ ಚಾಯ್ಸ್ ಟು ವಿದ್ಯಾರ್ಥಿಗಳು, ಅದರ ಚಾಯ್ಸ್ ತ್ರೀಗೆ ಡಿಫ್ರೆನ್ಸ್ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು. ಇಲ್ಲಿ ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಆಯ್ಕೆ ಒಂದನ್ನು ಆಯ್ಕೆ ಮಾಡ್ತೀರಾ ಅಂಥ ವಿದ್ಯಾರ್ಥಿಗಳು, ನಿಮ್ಮದು ಸೀಟು ಸಿಕ್ಕಿದೆ, ತೃಪ್ತಿ ಆಗಿದೆ ಅಂತ ನೀವು ಅಡ್ಮಿಷನ್ ಆಗೋದು. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಯಾವ ಚಾಯ್ಸ್ನ ಕೊಡ್ತಿದ್ದೀರಾ ಅಂತ, ಅದೇ ರೀತಿ ನಿಮ್ಮ ಪೋಷಕರ ಜೊತೆ ಮಾತಾಡಿಕೊಂಡು ಹೋಗಿ. ಇನ್ ಕೇಸ್ ನೀವು ಚಾಯ್ಸ್ ಅನ್ಕೊಂಡ್ರೆ ಕೊಟ್ಟು ಎಂಟ್ರಿ ಆದರೆ ನೀವು ಸಿ ಇ ಟಿ ಮೂಲಕ ಅಡ್ಮಿಷನ್ ಆಗ್ತೀರಾ. ನಿಮ್ದು ಯಾವ ಸಿಕ್ಕಿದೆ ಆ ಕೋರ್ಸ್ಗೆ ಯಾವುದೇ ರೀತಿ ನೀಟ್ ಕೌನ್ಸಿಲಿಂಗ್ ಅದೇ ರೀತಿ ಬೇರೆ ಕೌನ್ಸಿಲಿಂಗ್ ಹೋಗೋಕ್ಕಾಗೋದಿಲ್ಲ, ಮತ್ತು ಸಿ ಇ ಟಿ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಸಿಕ್ಕಿರೋ ಸೀಟ್ ತೃಪ್ತಿಯಾಗಿ ಹೋಗ್ತಾಯಿದ್ದೀರಾ, ನಂತರ ನೀವು ಫೀಸ್ ಪೇಮೆಂಟ್ ಮಾಡಿ, ಅದೇ ರೀತಿ ಚಲನ ಡೌನ್ಲೋಡ್ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ, ಅದೇ ರೀತಿ ನಿಮ್ಮ ಫೀಸ್ ಜೊತೆಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಅದೇ ರೀತಿ ನಿಮಗೆ ಎಕ್ಸ್ಟ್ರಾ ಕಾಲೇಜ್ ಫೀಸ್ ಕೂಡ ಕಟ್ಟಬೇಕಾಗುತ್ತೆ, ಅದರ ಜೊತೆಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ. ಚಾಯ್ಸ್ ಒನ್ ಎಂಟ್ರಿ ಮಾಡೋ ವಿದ್ಯಾರ್ಥಿಗಳು ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ನಿಮ್ಮ ತಂದೆ ತಾಯಿಯರ ಜೊತೆ ಚರ್ಚಿಸಿ ಡಿಸಿಷನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಅದೇ ರೀತಿ ಚಾಯ್ಸ್ ಟು ವರ್ಸಸ್ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಇಲ್ಲಿ ನೀವು ನೋಡೋದಾದರೆ ಇನ್ ಕೇಸ್ ನಿಮಗೆ ಸೀಟನ್ನು ಹೋಲ್ಡ್ ಮಾಡ್ತೀನಿ, ನನಗೆ ಸಿಕ್ಕಿರೋ ಸೀಟನ್ನ ಹೋಲ್ಡ್ ಮಾಡಿ ಕೂಡ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀನಿ ಅಂದರೆ ಚಾಯ್ಸ್ ಟು ಆಯ್ಕೆ ಎರಡು ಅದನ್ನು ನೀವು ಆಯ್ಕೆ ಮಾಡೋಕ್ಕಾಗುತ್ತೆ. ಇಲ್ಲಿ ಅದೇ ರೀತಿ ಚಾಯ್ಸ್ ತ್ರೀ ಅಂದರೆ ಸಿಕ್ಕಿರೋ ಸೀಟು ನನಗೆ ಬೇಡ, ಆದರೂ ಸಹ ನಾನು ನೆಕ್ಸ್ಟ್ ರೌಂಡು ಅದೇ ರೀತಿ ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಮಾಡ್ತೀನಿ, ಅದೇ ರೀತಿ ಸೆಕೆಂಡ್ ರೌಂಡಿಗೆ ಅಟೆಂಡ್ ಮಾಡ್ತೀನಿ ಅಂದರೆ ಚಾಯ್ಸ್ ತ್ರೀ ಕೊಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಮುಂಚೆನೆ ಫೀಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಚಾಯ್ಸ್ ಟು ವಿದ್ಯಾರ್ಥಿಗಳು, ಅದೇ ರೀತಿ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳು, ಯಾವುದೇ ವಿದ್ಯಾರ್ಥಿಗಳು ಮುಂಚೆನೆ ಫೀಸ್ ಕಟ್ಟುವ ಅವಶ್ಯಕತೆ ಇಲ್ಲ ಅಂತೇಳಿ ಇಲ್ಲಿ ಕೆ ಎಯವರು ನೋಟಿಫೈನ ಮಾಡಿರುತ್ತಾರೆ. ಇದು ನಿಮಗೆ ಡೌಟ್ ಕ್ಲಾರಿಫೈ ಆಗ್ತು ಅನ್ಕೋತೀನಿ. ಚಾಯ್ಸ್ ಟು ಅದೇ ರೀತಿ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಚಾಯ್ಸ್ ಫೋರ್ ವಿದ್ಯಾರ್ಥಿಗಳು ಕಂಪ್ಲೀಟ್ಲಿ ಸಿ ಇ ಟಿ ಕೌನ್ಸಿಲಿಂಗಿಂದ ಹೊರ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಅದು ಮಾಹಿತಿ. ಅದೇ ರೀತಿ ಚಾಯ್ಸ್ ಫೋರ್ ಕೊಟ್ಟ ವಿದ್ಯಾರ್ಥಿಗಳು ಬೇಕಾದರೆ ನೀಟ್ ಕೌನ್ಸಿಲಿಂಗ್ಗೆ ಹಾಜರಾಗ್ಬೋದು.